ನಮಸ್ಕಾರ ವೀಕ್ಷಕರೇ ತುಂಬ ದಿನದಿಂದ ಕೇಳ್ತಾ ಇದ್ದಿದ್ದು ಆರ್ ಟಿ ಸಿ ಬಗ್ಗೆ ತಿಳಿಸ್ಕೊಡಿ ಆರ್ ಟಿ ಸಿ ಕಾಲಮ್ಗಳನ್ನ ಹೇಗೆ ಓದೋದು ಅನ್ನೋದನ್ನು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು ಈ ಆರ್ ಟಿ ಸಿ ಅಂದರೆ ರೆಕಾರ್ಡ್ಸ್ ಆಫ್ ರೈಟ್ಸ್ ಅಂತ ಏನಂತೀವಿ ಅಥವಾ ಆರ್ ಟಿ ಸಿ ಅಂದರೆ ರೈಟ್ಸ್ ಟೆನೆನ್ಸಿ ಮತ್ತು ಕ್ರಾಪ್ಸ್ ಅಂದರೆ ಒಂದು ರೈತನ ಜಮೀನು ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ ಆ ಜಮೀನು ಯಾವ ಸರ್ವೆ ನಂಬರಲ್ಲಿದೆ ಅದು ಯಾರ ಹೆಸರಲ್ಲಿದೆ ಅಲ್ಲಿ ಎಷ್ಟು ಗುಂಟೆ ಇದೆ ಯಾವ ರೀತಿಯಾದ ಬೆಳೆಗಳನ್ನ ಅಲ್ಲಿ ಬೆಳೆಯಲಾಗುತ್ತೆ ಎಷ್ಟು ಎಕರೆ ಎಷ್ಟು ಕುಂಟೆಯಲ್ಲಿ ಕರಾಬು ಜಮೀನುಗಳಿದ್ದಾವೆ ಅಷ್ಟೇ ಅಲ್ಲ ಅದು ಯಾವ ರೀತಿಯಾಗಿ ಒಬ್ಬರಿಂದ ಒಬ್ಬರಿಗೆ ಬಂತು ಸ್ವಾಧೀನ ಹೇಗೆ ಪ್ರಸ್ತುತ ಮಾಲೀಕರ್ಯಾರು ಮತ್ತು ಯಾರು ಆ ಒಂದು ಜಮೀನಿನಲ್ಲಿ ಅನುಭವದಲ್ಲಿದ್ದಾರೆ ಅಂದರೆ ವ್ಯವಸಾಯನ ಮಾಡ್ತಿದ್ದಾರೆ ಪ್ರತಿಯೊಂದನ್ನು ಕೂಡ ನಾವು ಆರ್ ಟಿ ಸಿಯಲ್ಲಿ ಪಹಣಿ ಆರ್ ಟಿ ಸಿ ಅಥವಾ ಫಾರ್ಮ್ ನಂಬರ್ ಸಿಕ್ಸ್ಟೀನ್ ಎಲ್ಲವೂ ಕೂಡ ಒಂದೇ ಆಗಿರುತ್ತೆ ನೀವು ಆರ್ ಟಿ ಸಿಗಳನ್ನ ಪ್ರತಿ ವರ್ಷವೂ ತೆಗೆಸ್ಬೇಕಾಗುತ್ತೆ ಇ ಸಿನ ಹೇಗೆ ವರ್ಷ ವರ್ಷನೂ ತೆಗೆಸ್ತೀವೋ ಅದೇ ರೀತಿ ಆರ್ ಟಿ ಸಿ ಅನ್ನು ಕೂಡ ಪ್ರತಿ ವರ್ಷಕ್ಕೂ ತೆಗೆಸ್ಬೇಕಾಗುತ್ತೆ ಯಾವುದೇ ಬದಲಾವಣೆಗಳಾಗಿರೋ ನಿಮಗೆ ಆರ್ ಟಿ ಸಿ ನಲ್ಲಿ ತಿಳ್ಕೊಬೋದಾಗಿರುತ್ತೆ ಮೊದಲನೇದಾಗಿ ಸರ್ವೆ ನಂಬರ್ನ ಕೊಡಲಾಗಿರುತ್ತೆ ಜಮೀನು ಏನಿರುತ್ತೆ ಆ ರೈತನಿಗೆ ಸಂಬಂಧ ಆ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಅದು ಯಾವ ಸರ್ವೆ ನಂಬರ್ನಲ್ಲಿ ಇದೆ ಅನ್ನೋದನ್ನ ತಿಳಿಸೋದು ಸರ್ವೆ ನಂಬರ್ ಕಾಲಮಲ್ಲಿ ಇರುತ್ತೆ ಅದನ್ನು ನಾವು ನೋಡಿದ ತಕ್ಷಣ ತಿಳ್ಕೊಬೋದು ಆ ಒಂದು ಜಮೀನು ಯಾವ ಸರ್ವೆ ನಂಬರ್ ಅಲ್ಲಿ ಇದೆ ಅಂತ ಎರಡನೇದಾಗಿ ಇಸ್ಸಾ ಅಂತ ಇರುತ್ತೆ ಇಸ್ಸಾ ಅಂದರೆ ಈಗ ಒಂದು ಜಮೀನು ಸರ್ವೆ ನಂಬರ್ ಈಗ ಐದು ಅಂತ ಇದೆ ಅಂದರೆ ಅದು ಒಂದೇ ಸರ್ವೆ ನಂಬರ್ನ ಒಬ್ಬ ವ್ಯಕ್ತಿ ಭಾಗ ಮಾಡ್ತಾನೆ ತನಗೆ ಇಬ್ಬರು ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಹತ್ತನೇ ಸರ್ವೆ ನಂಬರ್ ಅಲ್ಲಿರೋ ಜಮೀನನ್ನ ಇಬ್ಬರಿಗೆ ಭಾಗ ಮಾಡಿದಾಗ ಒಂದು ಎರಡು ಆ ರೀತಿಯಾಗಿ ಬರುತ್ತೆ ಅದನ್ನು ಇಸ್ಸಾದಲ್ಲಿ ತೋರಿಸ್ತಾರೆ ಈಗ ಪ್ರೆಸೆಂಟ್ ಯಾರಿದ್ದಾರೆ ಅವರ ಇಸ್ಸಾದಲ್ಲಿರುವಂಥದ್ದು ಯಾವುದು ಒಂದೇ ಒನ್ ಒಂದನೇ ವ್ಯಕ್ತಿ ಎರಡನೇ ವ್ಯಕ್ತಿ ಅಂತ ಅಂತೇಳಿ ನಾವು ಅದರಲ್ಲಿ ತಿಳ್ಕೊಬೋದಾಗಿರುತ್ತೆ ಆ ಖರಾಬ್ ಎಷ್ಟು ಬಿ ಖರಾ ಬೆಸ್ಟು ಅನ್ನೋದನ್ನು ಕೂಡ ನಾವು ಮೂರನೇ ಕಾಲಂನಲ್ಲಿ ನಾವು ತಿಳ್ಕೊಬೋದು ಒಟ್ಟು ಅದು ಎಷ್ಟು ವಿಸ್ತೀರ್ಣದಲ್ಲಿದೆ ಅದರಲ್ಲಿ ಎಷ್ಟು ಖರಾಬ್ ಜಮೀನಿದೆ ಖರಾಬನ್ನ ಕಳೆದು ಮಿಕ್ಕಿದಂಥ ಜಮೀನುಗಳೆಷ್ಟಿದೆ ಅನ್ನೋದನ್ನು ಕೂಡ ನಾವು ಈ ಒಂದು ಮೂರನೇ ಕಾಲಮಲ್ಲಿ ತಿಳ್ಕೊತೀವಿ ಎಕರೆ ಗುಂಟೆಗಳಲ್ಲಿ ಅದನ್ನು ತಿಳಿಸ್ಲಾಗಿರುತ್ತೆ ಅಂದರೆ ಒಟ್ಟು ಒಂದು ಐದು ಎಕರೆ ಇದೆ ಅಂತ ಅಂದಾಗ ಒಟ್ಟು ಇರೋದೆಷ್ಟು ಅದರಲ್ಲಿ ಖರಾಬ್ ಜಮೀನನ್ನು ಕಳೆದು ಮಿಕ್ಕಿದೆಷ್ಟಿರುತ್ತೆ ಅನ್ನೋದು ಸಂಪೂರ್ಣ ಮಾಹಿತಿ ಕೂಡ ಈ ಒಂದು ಮೂರನೇ ಕಾಲಮಲ್ಲಿ ಕೊಟ್ಟಲಾಗುತ್ತೆ ಅದೇ ರೀತಿ ನಾಲ್ಕನೇದರಲ್ಲಿ ಕಂದಾಯಗಳ ಬಗ್ಗೆ ತಿಳಿಸ್ಲಾಗುತ್ತೆ ಭೂ ಕಂದಾಯ ಸೆಸ್ಸುಗಳು ನೀರಿನ ದರ ಈ ರೀತಿ ಏನೇನೆಲ್ಲ ಒಂದು ಜಮೀನುಗಳಿಗೆ ಕಂದಾಯವನ್ನು ಕಂದಾಯ ಇಲಾಖೆ ವಿಧಿಸಲಾಗುತ್ತೆ ಎಷ್ಟನ್ನು ವಿಧಿಸ್ಲಾಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ನಾಲ್ಕನೇ ಕಾಲಮಲ್ಲಿ ಕೊಡಲಾಗುತ್ತೆ ಐದನೇದರಲ್ಲಿ ಮಣ್ಣಿನ ನಮೂನೆಯನ್ನು ಕೊಡಲಾಗುತ್ತೆ ಅದು ಕಪ್ಪು ಮಣ್ಣ ಕೆಂಪು ಮಣ್ಣ ಅಥವಾ ಮರಳು ಮಿಶ್ರಿತ ಮಣ್ಣ ಈ ರೀತಿಯಾಗಿ ಆ ಮಣ್ಣಿನ ವಿಧ ಏನಿರುತ್ತೆ ಅದನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಮುಖ್ಯವಾಗಿ ತಿಳ್ಕೊಬಾಗಿ ಬೇಕಾಗಿರುವಂಥದ್ದು ಆರನೇ ಕಾಲಂ ಪಟ್ಟ ಅಂತ ಏನು ಈ ಕಾಲಮಲ್ಲಿರುತ್ತೆ ಇದನ್ನು ನೀವು ತಿಳ್ಕೊಳ್ಳೋದ್ರಿಂದ ಈ ಜಮೀನಿನ ಮೂಲ ಏನು ಪ್ರತಿಯೊಂದರಲ್ಲೂ ಕೂಡ ಸರ್ಕಾರಿ ಪಟ್ಟ ಇನಾಮ್ ಅಥವಾ ಖಾಸಗಿ ಇರುತ್ತೆ ಸಾಮಾನ್ಯವಾಗಿ ತುಂಬ ಪಟ್ಟಗಳಲ್ಲಿ ಸರ್ಕಾರಿ ಅಂತ ಇರೋದನ್ನು ನೋಡಿರ್ಬೋದು ಪ್ರತಿಯೊಂದು ಜಮೀನು ಕೂಡ ಮೂಲ ಸರ್ಕಾರನೇ ಆಗಿರುತ್ತೆ ಹಾಗಾಗಿ ಸರ್ಕಾರ ಅಂತ ಹೇಳಿ ಕೊಟ್ಟಿರ್ತಾರೆ ಅಂದ ಮಾತ್ರಕ್ಕೆ ಅದು ಸರ್ಕಾರಕ್ಕೆ ಸೇರಿದೆ ಅಂತ ಅಲ್ಲ ಸರ್ಕಾರದಿಂದ ಒಂದಲ್ಲ ಒಂದು ರೀತಿಯಾಗಿದ್ದು ಜನಗಳಿಗೆ ಬಂದಿರೋಂಥ ಜಾಗ ಆಗಿರುತ್ತೆ ಅದನ್ನು ಹೇಗೆ ಅನ್ನೋದನ್ನು ಮೂಲ ದಾಖಲಾತಿಗಳ ಮೂಲಕ ನಾವು ತಿಳ್ಕೊಬೇಕಾಗುತ್ತೆ ಇನಾಮ್ ಜಮೀನ್ ಅಂತ ಇದ್ದಂಥ ಸಂದರ್ಭದಲ್ಲಿ ಅದು ಇನಾಮ್ ಪದ್ಧತಿ ಆ್ಯಕ್ಟ್ನ ಪ್ರಕಾರ ಇನಾಮ್ ಪದ್ಧತಿಯ ಮುಖಾಂತರ ಬಂದಿರೋಂಥ ಜಮೀನುಗಳಾಗಿರುತ್ತೆ ಏಳನೇ ಕಾಲಮಲ್ಲಿ ಮರಗಳ ಸಂಖ್ಯೆ ಒಂದು ಜಮೀನಲ್ಲಿ ಯಾವ ರೀತಿಯಾದ ಮರಗಳಿವೆ ಎಷ್ಟು ಮರಗಳಿವೆ ಅನ್ನೋದನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ ಮರ ಇದೆ ಎಷ್ಟು ಮರ ಇದೆ ಅನ್ನೋದನ್ನು ನಾವು ಅದರಲ್ಲಿ ತಿಳ್ಕೊಬೋದಾಗಿರುತ್ತೆ ಏನೂ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಖಾಲಿ ಬಿಟ್ಟಿರ್ತಾರೆ ಎಂಟನೇ ಒಂದು ಕಾಲಂನಲ್ಲಿ ನಾವು ಯಾವ ರೀತಿಯಾದ ನೀರಿ ಮಳೆಯ ಆಧಾರಿತ ಅಂದರೆ ನೀರಾವರಿಯ ಮೂಲ ಏನು ನೀರಾವರಿ ಜಮೀನು ಅದು ನೀರಾವರಿ ಜಮೀನಾಗಿದ್ದರೆ ಯಾವ ಒಂದು ರೀತಿಯಾದ ನೀರಾವರಿ ಅನ್ನೋದು ನಂಬ್ಕೊಂಡಿದೆ ಅನ್ನೋದನ್ನು ಕೂಡ ಇದರಲ್ಲಿ ನಾವು ತಿಳ್ಕೊಬೋದಾಗಿರುತ್ತೆ ಹಿಂಗಾರು ಮುಂಗಾರು ಈ ರೀತಿಯಾಗಿ ಇದನ್ನು ಕೂಡ ನಾವು ಈ ಒಂದು ಎಂಟನೇ ಕಾಲಮಲ್ಲಿ ತಿಳ್ಕೋಬೇಕು ಮತ್ತು ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ಒಂಬತ್ತನೇ ಕಾಲಮ್ ಕಬ್ಜೆ ಅಥವಾ ಸ್ವಾಧೀನದಾರರ ಹೆಸರು ಅಂತ ಹೇಳಿ ಏನು ಕೊಡ್ತಾರೆ ಆ ಜಮೀನಿನ ಮಾಲೀಕರು ಅಂದರೆ ನಿಜವಾದ ಮಾಲೀಕರು ಮಾಲೀಕರು ಕಾನೂನುಬದ್ಧವಾದ ಮಾಲೀಕರು ಯಾರು ಅನ್ನೋದು ನಿಮಗೆ ತಿಳಿಯೋದು ಒಂಬತ್ತನೇ ಕಾಲಮಲ್ಲಿ ಮಾತ್ರ ಇದರಲ್ಲಿ ನೀವು ಆ ಒಂದು ವ್ಯಕ್ತಿಗಳನ್ನು ತಿಳ್ಕೊಬೋದಾಗಿರುತ್ತೆ ಅವರ ಜಮೀನು ಎಷ್ಟಿದೆ ಅವರ ಹೆಸರಲ್ಲಿ ಎಷ್ಟು ಕುಂಟೆ ಇದೆ ಎಷ್ಟು ಎಕರೆ ಇದೆ ಅನ್ನೋದನ್ನು ನೀವು ಈ ಒಂದು ಕಾಲಮಲ್ಲಿ ನೀಟ್ ಕ್ಲಿಯರ್ ಆಗಿ ತಿಳ್ಕೋಬಹುದು ಇದರಲ್ಲಿ ಕೆಲವೊಂದು ಸಲ ಜಂಟಿ ಇರುತ್ತೆ ಕೆಲವೊಂದು ಸಲ ಒಬ್ಬರಿಗೆ ಇರುತ್ತೆ ಇದನ್ನೆಲ್ಲ ನೀವು ನೋಡಿ ತಿಳ್ಕೊಬೋದಾಗಿರುತ್ತೆ ಅವರ ಹೆಸರಲ್ಲಿ ಆ ಒಂದು ಸರ್ವೆ ನಂಬರಲ್ಲಿ ಎಷ್ಟು ಎಕರೆ ಅಥವಾ ಎಷ್ಟು ಗುಂಟೆಯನ್ನು ಅವರ ಹೆಸರಿಗೆ ಮಾಡಲಾಗಿದೆ ಅನ್ನೋದನ್ನು ನಾವು ಇದರಲ್ಲಿ ತಿಳ್ಕೊಬೋದು ಖಾತೆ ಬದಲಾವಣೆ ಆದಾಗ ಆ ಖಾತೆ ನಂಬರನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡ್ತಾರೆ ಹತ್ತನೇ ಕಾಲಮಲ್ಲಿ ಏನಿರುತ್ತೆ ಕಬ್ಜೆ ಅಥವಾ ಸ್ವಾಧೀನದ ರೀತಿ ಅಂತ ಬಂದಿರುತ್ತೆ ಅಂದರೆ ಈ ಒಂದು ಜಮೀನು ಅವ್ರಿಗೆ ಯಾವ ರೀತಿಯಾಗಿ ಬಂದಿದೆ ಈ ಒಂಬತ್ತನೇ ಕಾಲಮಲ್ಲಿ ಏನು ಹಕ್ಕುದಾರರು ಇರ್ತಾರೆ ಅಂದರೆ ನಿಜವಾದ ಯಾರು ಯಾರಿರ್ತಾರೆ ಅವರಿಗೆ ಈ ಒಂದು ಆಸ್ತಿ ಯಾವ ರೀತಿಯಲ್ಲಿ ಬಂದಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೋದು ಪೌತಿಯಾಗಿ ಬಂದಿರುತ್ತಾ ಕ್ರಯದ ಮೂಲಕ ಬಂದಿರುತ್ತಾ ಗಿಫ್ಟಾಗಿ ಬಂದಿರುತ್ತಾ ಅಥವಾ ಬೇರೆ ಯಾವ ರೀತಿಯಲ್ಲಿ ವಿಲ್ನ ಮುಖಾಂತರ ಬಂದಿರುತ್ತಾ ಪ್ರತಿಯೊಂದನ್ನು ಕೂಡ ನಾವು ಆ ಒಂದು ಕಾಲಮಿಂದ ತಿಳ್ಕೊಬೋದಾಗಿರುತ್ತೆ ಅದರಲ್ಲಿ ಒಂದು ಎಮ್ ಆರ್ ನಂಬರ್ಗಳನ್ನ ಕೂಡ ಮೆನ್ಷನ್ ಮಾಡ್ತಾರೆ ಕ್ರಯ ಆ ದಿನಾಂಕಗಳನ್ನ ಮೆನ್ಷನ್ ಮಾಡ್ತಾರೆ ಇದನ್ನು ತಿಳ್ಕೊಬೋದು ನೆಕ್ಸ್ಟು ಹನ್ನೊಂದನೇ ಕಾಲಮಲ್ಲಿ ಏನಿರುತ್ತೆ ಆ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಹಕ್ಕುಗಳು ಋಣಭಾರಗಳಿದ್ರೆ ಭಾರಗಳಿದ್ರೆ ಅಂದರೆ ಯಾವುದೇ ಒಂದು ಸಾಲಗಳಿದ್ರೆ ಯಾರಿಗಾದರೂ ಅವರು ಅಡಮಾನ ಮಾಡಿಟ್ಟಿದ್ರೆ ಅಂತ ಸಂದರ್ಭದಲ್ಲಿ ನಾವು ಹನ್ನೊಂದನೇ ಕಾಲಮಲ್ಲಿ ನಾವು ಅದನ್ನು ತಿಳ್ಕೊಬೋದಾಗಿರುತ್ತೆ ಹನ್ನೆರಡನೇ ಕಾಲಮಲ್ಲಿ ನಾವು ತಿಳ್ಕೋಬೇಕಾಗಿರುವಂಥದ್ದು ಸಾಗುವಳಿ ಮತ್ತು ಗೇಣಿದಾರರ ವಿವರಗಳು ಅಂದರೆ ಆ ಒಂದು ಜಮೀನಿನಲ್ಲಿ ಯಾರು ಸಾಗುವಳಿ ಮಾಡ್ತಾ ಇರ್ತಾರೆ ಅಂಥ ವಿವರಗಳನ್ನು ನಾವು ಈ ಒಂದು ಹನ್ನೆರಡನೇ ಕಾಲಮಲ್ಲಿ ತಿಳ್ಕೊಬೋದು ಕೆಲವರಿಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಒಂಬತ್ತನೇ ಕಾಲಮಲ್ಲೂ ಕೆಲವರು ಹೆಸರಿರುತ್ತೆ ಹನ್ನ ಹನ್ನೆರಡನೇ ಕಾಲಮಲ್ಲಿ ಬೇರೆಯವ್ರ ಹೆಸರಿರುತ್ತೆ ಇಂಥ ಸಂದರ್ಭದಲ್ಲಿ ಯಾರು ಮಾಲೀಕರು ಅಂತ ತಿಳ್ಕೊಳ್ಳೋದು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಒಂಬತ್ತನೇ ಕಾಲಮಲ್ಲಿ ಯಾರ ಹೆಸರುಗಳಿರುತ್ತೆ ಅವರೇ ಮಾಲೀಕರಾಗಿರ್ತಾರೆ ಹನ್ನೆರಡನೇ ಕಾಲಮಲ್ಲಿರೋವಂಥವ್ರು ವ್ಯವಸಾಯಗಾರರು ಕೆಲವೊಮ್ಮೆ ಅವರಿಬ್ಬರು ಒಬ್ಬರೇ ಆಗಿರ್ತಾರೆ ಕೆಲವೊಮ್ಮೆ ಬೇರೆಯವರು ಆಗಿರ್ಬೋದು ಬೇರೆಯವರಾಗಿರಲಿ ಅವರಿಬ್ಬರು ಒಬ್ಬರೇ ಆಗಿರಲಿ ಅದರ ಯಾವುದೇ ಚಿಂತೆಯನ್ನು ಮಾಡಬೇಕಾಗಿಲ್ಲ ನೀವು ಒಂಬತ್ತನೇ ಇರೋ ಮಾಲೀಕರ ಬಗ್ಗೆ ಮಾತ್ರ ತಿಳ್ಕೊಳ್ಳಿ ಇಲ್ಲಿ ಹನ್ನೆರಡನೇ ಕಾಲಮಲ್ಲಿ ಯಾರು ಅವರು ಗೇಣಿದಾರರು ಇರ್ತಾರೆ ಅದರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡೋ ಅಗತ್ಯ ಇಲ್ಲ ಯಾಕೆಂದರೆ ಅವರು ಗೇಣಿದಾರರು ಅಂದರೆ ಪ್ರೆಸೆಂಟಾಗಿ ಯಾರು ಆ ಜಮೀನನ್ನು ಅನ್ಬಿಸ್ತಾರೆ ಹಿಡುವಳಿ ಮಾಡ್ತಾ ಇರ್ತಾರೆ ಅಂಥವರ ವಿಚಾರವನ್ನ ಅಲ್ಲಿ ಕೊಟ್ಟಿರ್ತಾರೆ ಇದರಲ್ಲಿ ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಅವರು ಹಿಡುವಳಿದಾರರಾಗಿದ್ದಾರೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ಮತ್ತು ಈ ಪದ್ಧತಿ ಯಾವುದು ಸ್ವಂತನ ಕ್ರಯನ ಅಥವಾ ಯಾವ ರೀತಿಯಾಗಿ ಇವರು ಒಂದು ಹಿಡುವಳಿಯನ್ನ ಮಾಡ್ತಾ ಇರ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಮತ್ತು ಎಷ್ಟು ಎಕರೆ ಎಷ್ಟು ವಿಸ್ತೀರ್ಣವನ್ನು ಮಾಡ್ತಾ ಇದ್ದಾರೆ ಇದು ಯಾವ ರೀತಿಯಾದ ಒಂದು ಖುಷ್ಕಿ ಜಮೀನ ಯಾವ ರೀತಿಯಾದಂಥದ್ದು ಯಾವ ಒಂದು ಬೆಳೆಗಳನ್ನ ಬೆಳೀತಾ ಇದಾರೆ ಅಕ್ಕಿ ರಾಗಿ ಭತ್ತ ತೆಂಗು ಈ ರೀತಿಯಾಗಿ ಅಡಿಕೆ ಇದನ್ನೆಲ್ಲ ಕೂಡ ಈ ಒಂದು ಕಾಲಮ್ ಹನ್ನೆರಡರಲ್ಲಿ ಎಲ್ಲ ಕೂಡ ಮೆನ್ಷನ್ ಮಾಡಿರ್ತಾರೆ ಹಿಡುವಳಿ ಮಾಡಲಿಕ್ಕೆ ಅಂದರೆ ಸಾಗುವಳಿ ಮಾಡಲಿಕ್ಕೆ ಎಷ್ಟು ಜಮೀನನ್ನು ಉಪಯೋಗ ಮಾಡ್ಕೊತಾ ಇದ್ದಾರೆ ಅದರ ಬೆಳೆ ಬೆಳೆಗಳ ವಿವರಗಳೇನು ಎಷ್ಟು ಎಕರೆ ಎಷ್ಟು ಗುಂಟೆಯಲ್ಲಿ ಒಂದು ಬೆಳೆಗಳನ್ನ ಬೆಳೀತಾ ಇದ್ದಾರೆ ಮಿಶ್ರ ಬೆಳೆಗಳನ್ನ ಎಷ್ಟರಲ್ಲಿ ಬೆಳೀತಾ ಇದ್ದಾರೆ ಏಕ ಬೆಳೆಯನ್ನು ಎಷ್ಟರಲ್ಲಿ ಬೆಳೀತಾ ಇದ್ದಾರೆ ಒಟ್ಟು ಎಷ್ಟು ಬೆಳೀತಾ ಇದ್ದಾರೆ ಎಲ್ಲ ವಿವರಗಳನ್ನ ನಾವು ಹದಿಮೂರನೇ ಕಾಲಮಲ್ಲಿ ತಿಳ್ಕೊಬೋದಾಗಿರುತ್ತೆ ಈ ಒಂದು ನೀರಿನ ಮೂಲ ಯಾವುದು ಹೇಗೆ ಉತ್ಪತ್ತಿಯಾಗುತ್ತೆ ಎಕರೆಗೆ ಎಷ್ಟು ಉತ್ಪತ್ತಿ ಆಗುತ್ತೆ ಇದೆಲ್ಲವನ್ನು ಕೂಡ ನಾವು ಹದಿನಾಲ್ಕರಲ್ಲಿ ತಿಳ್ಕೊಬೋದು ಮತ್ತು ಹದಿನೈದು ಹದಿನಾರರಲ್ಲಿ ಯಾವ ರೀತಿಯಾದ ಬೆಳೆ ಮಿಶ್ರ ಬೆಳೆಗಳನ್ನ ಬೆಳೀತಾ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಮಿಶ್ರದ ಬೆಳೆಯ ಹೆಸರು ಮತ್ತು ಎಷ್ಟು ಗುಂಟೆಯಲ್ಲಿ ಬೆಳೆಯಲಾಗ್ತಿದೆ ಅನ್ನೋದನ್ನು ತಿಳಿಸಿರ್ತಾರೆ ಯಾವುದೇ ಒಂದು ಆರ್ ಟಿ ಅಲ್ಲಿ ನೀವು ಮುಖ್ಯವಾಗಿ ನೋಡಬೇಕಾಗಿರೋದು ಸರ್ವೆ ನಂಬರ್ ಇಸ್ಸಾ ನಂಬರ್ ಮತ್ತು ಅದರ ಪಟ್ಟ ಆಗಿರ್ಬೋದು ಅಥವಾ ಕಬ್ಜೆ ಅಂದರೆ ಒಂಬತ್ತನೇ ಕಾಲಮ್ನ ನೋಡಬೇಕಾಗುತ್ತೆ ಹನ್ನೊಂದನೇ ಕಾಲಮ್ನ ನೋಡಬೇಕಾಗುತ್ತೆ ಹತ್ತನೇ ಕಾಲಮ್ ಅನ್ನ ನೋಡಬೇಕಾಗುತ್ತೆ ಮುಖ್ಯವಾಗಿ ನೀವು ಈ ಕಾಲಂಗಳನ್ನ ಗಮನಿಸಬೇಕಾಗುತ್ತೆ ಭಾವಿಸ್ತೀನಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನ್ಸಿದ್ರೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಧನ್ಯವಾದಗಳು